ದೇಶದಲ್ಲಿ ಒಮಿಕ್ರಾನ್ ನಿಂದಲೇ ಮೂರನೇ ಅಲೆ ಫಿಕ್ಸ್ ಆಗ್ತಾ ಇದೆಯಾ ಜನವರಿ ಫೆಬ್ರವರಿ ತಿಂಗಳಲ್ಲಿ ಕೇಸ್ ತುತ್ತ ತುದಿಯನ್ನ ತಲುಪುತ್ತೆ ಐಐಟಿ ಕಾನ್ಪುರದ ಪ್ರಾಧ್ಯಾಪಕ ಮಣೀಂದ್ರ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಮುಂದಿನ ಎರಡು ತಿಂಗಳಲ್ಲೇ ಕೊರೋನಾ ಮೂರನೇ ಅಲೆ ಜನವರಿ ಫೆಬ್ರವರಿಯಲ್ಲಿ ಕೊರೋನಾ ಮೂರನೇ ಅಲೆ ಅಂದಿದ್ದಾರೆ ಫೆಬ್ರವರಿ ತಿಂಗಳಲ್ಲಿ ಮೂರನೇ ಅಲೆ ಗರಿಷ್ಠ ಮಟ್ಟಕ್ಕೆ ಹೋಗೋದಾಗಿ ತಿಳಿಸಿದ್ದಾರೆ ಸೋಂಕು ತಡೆಗಾಗಿ ಮೃದು ಲಾಕ್ಡೌನ್ ಅಗತ್ಯ ಅಂತ ತಿಳಿಸಿದ್ದಾರೆ ಮೂರನೇ ಅಲೆಗೆ ಒಮಿಕ್ರಾನ್ ರೂಪಾಂತರಿ ಕಾರಣ ಆಗುತ್ತಾ ಕೊರೋನಾ ಮೂರನೇ ಅಲೆ ಅತ್ಯಂತ ಮೃದುವಾಗಿರದೆ ಎನ್ನುವ ಸಮಾಧಾನಕರ ವಿಷಯವನ್ನು ಕೂಡ ಅವರು ತಿಳಿಸಿದ್ದಾರೆ ಐಐಟಿ ಕಾನ್ಪುರದ ಪ್ರಾಧ್ಯಾಪಕ ಕೊಟ್ಟಂತಹ ಎಚ್ಚರಿಕೆ ಇದು ಎರಡನೇ ಅಲೆಯಷ್ಟು ಮೂರನೇ ಅಲೆ ಮಾರಕವಾಗಿರಲ್ಲ ಜನ ಆತಂಕ ಪಡಬೇಕಿಲ್ಲ ಆದರೆ ಎಚ್ಚರಿಕೆ ಬಹಳ ಅಗತ್ಯ ರೋಗ ನಿರೋಧಕ ಶಕ್ತಿಯನ್ನ ಈ ವೈರಾಣು ಭೇದಿಸಲ್ಲ ಒಮಿಕ್ರಾನ್ ರೂಪಾಂತರಿ ಅಷ್ಟೊಂದು ಗಂಭೀರವಾಗಿಲ್ಲ ಆದರೆ ಒಮಿಕ್ರಾನ್ನ ರೂಪಾಂತರಿಯ ಪ್ರಸರಣ ವೇಗವಾಗಿರಲಿದೆ ಇದು ಐಐಟಿ ಕಾನ್ಪುರ ಪ್ರಾಧ್ಯಾಪಕ ಮಣೀಂದ್ರ ಕೊಟ್ಟಂತಹ ಮಾಹಿತಿ ಮುಂದಿನ ಎರಡು ತಿಂಗಳಲ್ಲೇ ಕೊರೋನಾ ಮೂರನೇ ಅಲೆ ಎನ್ನುವಂತಹ ಎಚ್ಚರಿಕೆ ಕೊಟ್ಟಿದ್ದಾರೆ ಒಮಿಕ್ರಾನ್ ನಿಂದಲೇ ಮೂರನೇ ಅಲೆ ಅನ್ನೋದನ್ನ ಎಚ್ಚರಿಸ್ತಾ ಇದ್ದಾರೆ ಐಐಟಿ ಕಾನ್ಪುರದ ಪ್ರಾಧ್ಯಾಪಕರು ಸೋಂಕು ತಡೆಗಾಗಿ ಮೃದು ಲಾಕ್ಡೌನ್ ಕೂಡ ಅಗತ್ಯ ಅಂದಿದ್ದಾರೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್ ಮೂರನೇ ಅಲೆ ಬರುತ್ತಾ ಬರುತ್ತಾ ಅನ್ನುವಂಥದ್ದು ಜೊತೆಗೆ ಈಗ ಸದ್ಯಕ್ಕೆ ಕೊರೋನಾ ನಿಯಂತ್ರಣದಲ್ಲಿತ್ತು ಆಗ ಏನು ಬರಲ್ಲ ಅನ್ನುವಂಥ ಒಂದು ಸಮಾಧಾನದಲ್ಲಿದ್ವಿ ಆದರೆ ಈಗ ಒಮಿಕ್ರಾನ್ ಮತ್ತದೇ ಆತಂಕವನ್ನು ತಂದೊಡ್ತಾ ಇದೆ ಈಗ ಐಐಟಿ ಪ್ರಾಧ್ಯಾಪಕರು ಕೊಡ್ತಾ ಇರುವಂತಹ ಮಾಹಿತಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ನಾವು ಅಂತ ಪ್ರತಿಮೆ ಈಗ ಎರಡನೇ ಅಲೆ ಆದ್ಮೇಲೆ ಮೂರನೇ ಅಲೆಗೆ ಬರುತ್ತಾ ಅನ್ನುವಂಥ ಪ್ರಶ್ನೆ ಇಟ್ಟಾಗ ಬಹುತೇಕ ಎಪಿಡೆಮಿಯೊಲಾಜಿಸ್ಟ್ಗಳು ಹೇಳಿದ್ದು ಹೊಸ ವೇರಿಯಂಟ್ ಬರದೆಯ ಹೊರತು ಮೂರನೇ ವೇವ್ ಅಂತ ದೊಡ್ಡ ಇಂಪ್ಯಾಕ್ಟ್ ಏನ್ ಮಾಡಲ್ಲ ಇದೇ ರೀತಿ ದೇಶದಲ್ಲಿ ಏನ್ 3,000-4,000 5,000 ಕೇಸಸ್ ಗಳು ಬರ್ತಾ ಇದೆ ಅಷ್ಟರಲ್ಲೇ ನಿಯಂತ್ರಣದಲ್ಲಿ ಇರುತ್ತೆ ಅನ್ನುವಂತ ಮಾಹಿತಿಯನ್ನು ನೀಡಿದ್ರು ಡೆಲ್ಟಾಗಿಂತಲೂ ಹೆಚ್ಚು ವೇಗವಾಗಿ ಹರಡುವಂತ ಯಾವ್ದಾದ್ರು ವೇರಿಯಂಟ್ ಬಂದ್ರೆ ಅಷ್ಟೇ ನಮಗೆ ಮೂರನೇ ಅಲೆ ದೊಡ್ಡ ಪ್ರಮಾಣದಲ್ಲಿ ಹರಡಬಹುದು ಅನ್ನುವಂತ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು ಅದಕ್ಕೆ ಪೂರಕವಾಗಿ ಈಗ ಒಮಿಕ್ರಾನ್ ವೇರಿಯಂಟ್ ಕೂಡ ಕಾಣಿಸ್ಕೊಂಡು ಸಾಕಷ್ಟು ದೇಶಗಳಲ್ಲಿ ಈಗ ಆಲ್ರೆಡಿ ಅದು ಪತ್ತೆಯಾಗಿದೆ ಸೊ ಇದೇ ವೈರಸ್ ಮೂರನೇ ಅಲೆಗೆ ಕಾರಣ ಆಗಬಹುದು ಅಂತ ಹೇಳಲಾಗ್ತದೆ ಯಾಕಂದ್ರೆ ಇದರಲ್ಲಿ ರೀಇನ್ಫೆಕ್ಷನ್ ರೇಟ್ ಜಾಸ್ತಿ ಇದೆ ಅಂದ್ರೆ ವ್ಯಾಕ್ಸಿನ್ ತೆಗೆದುಕೊಂಡಿರುವಂತವ್ರು ಈಗ ಆಲ್ರೆಡಿ ಸೋಂಕು ಬಂದು ಗುಣಮುಖ ಆದಂತವರಿಗೆ ಮತ್ತೊಮ್ಮೆ ಇನ್ಫೆಕ್ಷನ್ ಮಾಡುತ್ತೆ ಅನ್ನೋದಕ್ಕೆ ಹಲವಾರು ಉದಾಹರಣೆಗಳು ಸಿಗ್ತಾ ಇದೆ ಸೌತ್ ಆಫ್ರಿಕಾದಲ್ಲಿ ಸಿಕ್ಕಿರುವಂತ ಡೇಟಾವನ್ನ ಗಮನಿಸಿದಾಗ ರೀಇನ್ಫೆಕ್ಷನ್ ರೇಟ್ ಜಾಸ್ತಿ ಇದೆ ಹಾಗಾಗಿ ವ್ಯಾಕ್ಸಿನ್ ತಗೊಂಡವ್ರಿಗೂ ಇನ್ಫೆಕ್ಟ್ ಮಾಡುತ್ತೆ ಈಗ ಆಲ್ರೆಡಿ ಗುಣಮುಖ ಆಗಿರುವಂತವ್ರಿಗೆ ಮತ್ತೊಮ್ಮೆ ಸೋಂಕು ತಗುಲುವಂತ ಚಾನ್ಸಸ್ ಇರುತ್ತೆ ಸೊ ಈಗಾದಾಗ ಏನಾಗುತ್ತೆ ಹೆಚ್ಚು ಮಂದಿಗೆ ಸೋಂಕು ಹರಡುತ್ತೆ ಸಹಜವಾಗಿ ಸಂಖ್ಯೆಗಳು ಕೂಡ ಜಾಸ್ತಿ ಆಗುವಂತ ನಿಶ್ಚಿತ ಹಾಗಾಗಿನೇ ಈ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ ಆದ್ರೆ ಇದು ಯಾಕೆ ತೀವ್ರ ಆಗಲ್ಲ ಅನ್ನೋದಕ್ಕೆ ವ್ಯಾಕ್ಸಿನ್ ತೆಗೆದುಕೊಂಡಿರುವಂತವರಲ್ಲಿ ಸಿವಿಯರ್ ಸಿಂಪ್ಟಮ್ಸ್ ಗಳೇನು ಕಾಣಿಸಿಲ್ಲ ಸಣ್ಣ ಪುಟ್ಟ ಮೈಲ್ಡ್ ಸಿಂಪ್ಟಮ್ಸ್ ಗಳೇ ಕಾಣಿಸಿರುವಂತದ್ದು ಹಾಗಾಗಿ ಇದು ತುಂಬಾ ಆತಂಕಕ್ಕೆ ಅಂದ್ರೆ ತೀವ್ರವಾಗಿ ಸೋಂಕಿಗೆ ಈಡು ಮಾಡುತ್ತೆ ಅಂತ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಇದರ ಜೊತೆಗೆ ಮೂರನೇ ಅಲೆಯನ್ನ ನಿಯಂತ್ರಿಸುವುದಕ್ಕೆ ಒಂದಷ್ಟು ಮೃದು ಲಾಕ್ಡೌನ್ ಗಳು ಬೇಕು ಅನ್ನೋದು ಅದನ್ನೇ ಸರ್ಕಾರ ಕೂಡ ಅದನ್ನೇ ಹೇಳ್ತಾ ಇದೆ ಈಗ ಆಲ್ರೆಡಿ ಸೋಂಕು ಪತ್ತೆ ಅಂದ್ರೆ ಒಮಿಕ್ರಾನ್ ಪತ್ತೆ ಆಗಿರುವಂತಹ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಯಾವೆಲ್ಲ ಕಠಿಣ ನಿಯಮಗಳು ತೆಗೆದುಕೊಳ್ಳಬೇಕು ಅದನ್ನ ತೆಗೆದುಕೊಳ್ಳುವಂತ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಕೊಟ್ಟಿದೆ ಕೇಂದ್ರ ಹಾಗಾಗಿನೇ ಲೋಕಲ್ ಆಗಿ ಅದಕ್ಕೆ ಯಾವ್ದಾದ್ರು ಒಂದು ಏರಿಯಾದಲ್ಲಿ ಸೋಂಕು ಕಾಣಿಸ್ಕೊಂಡ್ರೆ ಆ ಏರಿಯಾವನ್ನು ನಿರ್ಬಂಧಗೊಳಿಸುವಂತದ್ದು ಅಥವಾ ಯಾವ್ದೊಂದು ರಸ್ತೆಯಲ್ಲಿ ಕಾಣಿಸ್ಕೊಂಡು ಇಡೀ ರಸ್ತೆಯನ್ನ ನಿರ್ಬಂಧಗೊಳಿಸುವಂತದ್ದು ಈ ಸಣ್ಣ ಸಣ್ಣ ಸೆಮಿ ಲಾಕ್ಡೌನ್ ಗಳು ಕೂಡ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ ಆ ತರದ ಒಂದು ರೆಸ್ಟ್ರಿಕ್ಷನ್ ಗಳನ್ನ ಇಟ್ಕೊಂಡೇ ಮೂರನೇ ಅಲೆಯನ್ನ ಎದುರಿಸಬೇಕಾದಂತ ಪರಿಸ್ಥಿತಿ ಇದೆ ಸೊ ಕೊನೆಗೆ ನಾವು ಹೇಳೋದಾದ್ರೆ ಈ ವೈರಸ್ ನ ಬಗ್ಗೆ ತಕ್ಷಣಕ್ಕೆ ಇದು ಮೃದು ಬರೀ ವೇಗವಾಗಿ ಹರಡುತ್ತೆ ಅನ್ನೋದು ಬಿಟ್ರೆ ಇದರ ಸಿವಿಯಾರಿಟಿ ಗೊತ್ತಾಗ್ತಿಲ್ಲ ಅನ್ನೋದಕ್ಕೆ ಇನ್ನು ಇದು ಮಾಸ್ ಆಗ ಹರಡಿದಾಗ ಅಥವಾ ಸಮುದಾಯ ಮಟ್ಟದಲ್ಲಿ ಹರಡಿದಾಗಷ್ಟೇ ಇನ್ನೂ ನಿಖರವಾಗಿ ಹೇಳಲಿಕ್ಕೆ ಸಾಧ್ಯವಿದೆ ಸದ್ಯಕ್ಕೆ ಇರುವಂತಹ ಪ್ರಾಥಮಿಕ ಮಾಹಿತಿಗಳನ್ನ ಇಟ್ಕೊಂಡು ಈ ಅಭಿಪ್ರಾಯಗಳನ್ನ ಆರೋಗ್ಯ ವಲಯದ ತಜ್ಞರು ಹೇಳ್ತಿದ್ದಾರೆ ಪ್ರತಿಮಾ ಆದ್ರೆ ಸೀರಿಯಸ್ ಆಗಿ ಇದು ಮ್ಯಾಟರ್ ಗೊತ್ತಾಗ್ಬೇಕು ಅಂದ್ರೆ ಸಮುದಾಯದಲ್ಲಿ ಹರಡಿದಾಗ ಹೇಗೆ ರಿಯಾಕ್ಟ್ ಆಗುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತ ಪ್ರಶ್ನೆ ಪ್ರತಿಮಾ ಥ್ಯಾಂಕ್ ಯು ಮಾರುತೇಶ್ ತಮ್ಮ ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್